ಹಂಗೇನಿಲ್ಲ, ನಾನು ಯಾವಾಗ್ಲೂ ಮಾತಾಡ್ತೀನಿ, ಇದಕ್ಕಂತ ಕಾಯ್ತಿರ್ಲಿಲ್ಲ ನಾನು. ಬಟ್ ಖುಷಿ ಆಗತ್ತೆ ಅಂದ್ರೆ ನಾವು ಅಷ್ಟು ದಿನ ಕಾದು ಲೈಕ್ ಸೈಡ್ ಬಿ ಕಥೆನ ಎಲ್ರಿಗೂ ಹೇಳಕ್ ಸಿಗುತ್ತೆ ಅನ್ನೋದು ತುಂಬಾ ಖುಷಿ ಆಗತ್ತೆ. ಅಂಡ್ ಯಾ, ಐ ಆಮ್ ಎಕ್ಸೈಟೆಡ್ ಅಷ್ಟೇ. ಇನ್ನೊಂದು ಎಲ್ಲ ವೇಟ್ ಮಾಡ್ತಿದ್ದೆ ನೀವು ಇಲ್ಲಿ ಶಾರ್ಟ್ ಆಗಿ ಸ್ವೀಟ್ ಆಗಿ ಮುಗಿಸ್ಬೇಕು. ಅದೇ ಅಂದ್ರೆ ನನಗೆ ಫಸ್ಟ್ ಇವಾಗ ಎರಡು ಕತೆ ನನ್ಗೆ ಗೊತ್ತಿರೋದ್ರಿಂದ ನನ್ನ ಪರ್ಸನಲ್ ಫೇವ್ರೇಟ್ ಅಂತ ಕೇಳಿದ್ರೆ ಸೈಡ್ ಬಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನಿದ್ದೀನಿ ಅಂತ ಅಲ್ಲ, ನನಗೆ ಕಥೆಯಾಗಿ ತುಂಬ ಡ್ರಮ್ಯಾಟಿಕ್ ಅಂತ ಅನ್ಸುತ್ತೆ. ಸೋ ಮಚ್ ಡ್ರಾಮಾ ಈ ಸೈಡ್ ಬಿಯಲ್ಲಿ, ಎಲ್ಲ ಪಾತ್ರಗಳು ಬರ್ತವೆ. ಸೈಡ್ ಎಯಲ್ಲಿ ನೋಡಿರುವಂಥ ಪಾತ್ರಗಳು ಕಂಟಿನ್ಯೂ ಆಗುತ್ತೆ. ಸೊ ಎಲ್ಲ ಪ್ರತಿಯೊಬ್ಬರಿಗೂ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಬರೀ ಮನು ಅವರು, ಪ್ರಿಯಾ ಅವರು, ಇಲ್ಲ ಏನೋ ಬೇರೆ ಬೇರೆ ಪಾತ್ರಗಳು ಏನೇನಿದೆ, ಗೋಪಾಲ್ ಸರ್ ಇರ್ಬೋದು, ರಮೇಶ್ ಸರ್, ಅವರೆಲ್ಲ ಪಾತ್ರಗಳ ಜೊತೆ ಎಲ್ಲರ ಜೊತೆನೂ ಆ ಮೆಟಮಾರ್ಫಿಸಿಸ್ ಆಗಿದೆ ಫುಲ್ಲು. ನಾನು ಹೊಸ ಎಂಟ್ರಿ, ನಾನು ಆ ಪ್ರಪಂಚಕ್ಕೆ ನಾನು ಹೊಸದಾಗಿ ಬರ್ತೀನಿ. ಬಟ್ ಆ ಹೊಸದಾಗಿ ಬಂದಾಗ ಇವ್ರ ಪ್ರಪಂಚದಲ್ಲಿ ನನಗೇನೇನಾಗುತ್ತೆ ಅನ್ನೋದು ಕುತೂಹಲದಲ್ಲಿ ನೀವು ನೋಡಬೇಕಷ್ಟೆ. ಸೊ ನನಗೆ ತುಂಬ ಖುಷಿ ಇದೆ. ಏನೋ ಒಂದು ಡೈಲಾಗ್ ಹೊಡಿತಿರಲ್ಲ, ಹಾಡಕ್ಕೂ ಬರುತ್ತೆ, ಹಾಡ್ಸಕ್ಕೂ ಬರುತ್ತೆ. ಏನೋ ಏನು ಹಂಗಂದ್ರೆ ಅದೇ ನನ್ಗೆ ಹಾಡಕ್ಕೂ ಬರುತ್ತೆ, ಅವ್ರನ್ನ ಹಾಡ್ಸಕ್ಕೂ ಬರುತ್ತೆ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನು ಯಾವ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದೀನಿ ಅಂತ. ಬಟ್ ಯಾವ ಅಂದರೆ ಅಲ್ಲಿ ಕೂಡ ನಮ್ಮ ಕೆಮಿಸ್ಟ್ರಿ ಈಸ್ ವೆರಿ ಲೈಟ್, ಅಂದರೆ ಟೀಸ್ ಮಾಡೋ ಥರನೇ ಇರುತ್ತೆ ಒಂದಷ್ಟು ಕಡೆ. ಸೊ ಆ ಒಂದು ಕಾಂಟೆಕ್ಸ್ಟಲ್ಲಿ ಐ ಟೀಸ್ ಇಮ್ ಟೆಲಿಂಗ್ ನಂಗೆ ಬರುತ್ತೆ, ನಿಮ್ಗೆ ಹಾಡ್ಸಕ್ಕೂ ಬರುತ್ತೆ ಬಾ ಅಂತ. ತುಂಬ ಖುಷಿಯಾಗುತ್ತೆ. ಐ ಥಿಂಕ್ ಸೈಡ್ ಎಯಿಂದ ಇರೋ ಎಲ್ಲ ಪಾತ್ರಗಳು, ಹಾಡು, ವಿಜುವಲ್ಸ್, BGM ಎಲ್ಲ ತುಂಬ ಕಾಡಿದೆ ಜನರಿಗೆ. ಸೊ ಐ ಥಿಂಕ್ ಅದರಿಂದ ದಟ್ ಇಮೋಷ್ನಲ್ ಇನ್ವೆಸ್ಟ್ಮೆಂಟ್ ಸೈಡ್ ಬಿಗೂ ಕೂಡ ಬರ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಬಟ್ ಜನ್ರಲಿ ನನಗೆ ತುಂಬ ಹೆಮ್ಮೆ ವಿಷಯ ಈ ತಂಡದ ಜೊತೆಗೆ ಈ ಸಿನಿಮಾ ಮಾಡಿದ್ದು, ತುಂಬ ಖುಷಿ ಆಗುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.